ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಸಿರಿಗನ್ನಡಂ ಗಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡ ಕುಲಕೋಟಿ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲು ತುಂಬ ಹರ್ಷಿತನಾಗಿದ್ದೇನೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಗಡಿ ನಾಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲಿನ ಪ್ರಾಧ್ಯಾಪಕರಾದಂತಹ ಶ್ರೀ ಕೆ ಜಗನ್ನಾಥರವರನ್ನು ಈ ಪ್ರಥಮ ಬಾರಿಗೆ ನಡೆಯುತ್ತಿರುವಂತಹ ಗಡಿನಾಡ ಕನ್ನಡ ರಾಜ್ಯೋತ್ಸವ ಹಾಗೂ ಕಪ್ಪಲಮಡುಗು ಗ್ರಾಮ ಪಂಚಾಯಿತಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಯತಕ್ಕಂಥ ಅದ್ಧೂರಿ ಕಾರ್ಯಕ್ರಮಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ಆಹ್ವಾನಿಸಿರುವುದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತದ ವಿಷಯ. ಹಾಗೆ ನಿಜವಾಗಲೂ ಅವರು ಇದಕ್ಕೆ ಅರ್ಹರಾಗಿದ್ದಾರೆ. ಯಾಕೆಂತಂದರೆ ಶ್ರೀಯುತರು ಸುದೀರ್ಘವಾಗಿರತಕ್ಕಂತಹ ಸೇವೆಯನ್ನು ಅನೇಕ ಹಲವು ಹಂತಗಳಲ್ಲಿ ಸಲ್ಲಿಸ್ತಿರ್ತಕ್ಕಂಥದ್ದು ಇಡೀ ನಮ್ಮ ತಾಲೂಕಿನಲ್ಲಿ ಬಹಳ ಜನಪ್ರೀತಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಶ್ರೀ ಕೆ ಜಗನ್ನಾಥರವರನ್ನು ಗಡಿನಾಡ ಕನ್ನಡ ರಾಜ್ಯೋತ್ಸವದ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಹ್ವಾನಿಸಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಲು ಕೋರಿರ್ತಾರೆ. ಹಾಗಾಗಿ ಅವರ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದು ಬಹಳ ಯಶಸ್ವಿಯಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ, ಕನ್ನಡ ಮಾತೆಗೆ ಜೈ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದ ಕಪ್ಪಲಮಡುಗು ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುತ್ತಿರುವುದು ನಾಡಿನ ಸಮಸ್ತ ಜನಗಳ, ತಾಲೂಕಿನ ಸಮಸ್ತ ಕನ್ನಡ ಪ್ರೇಮಿಗಳ ಹಾಗೂ ಕಪ್ಪಲಮಡುಗು ಗ್ರಾಮೀಣ ಜನರ ಬೌದ್ಧಿಕ ಪರಂಪರೆಗೆ ಹಿಡಿದಂತಹ ಒಂದು ಕೈಗನ್ನಡಿ. ಸಾಹಿತ್ಯದ ಬಗ್ಗೆ ಅವರಿಗಿರ್ತಕ್ಕಂತಹ ಪ್ರೀತಿ, ಸಾಹಿತ್ಯದ ಬಗ್ಗೆ ಅವರಿಗಿರ್ತಕ್ಕಂತಹ ವಿಶ್ವಾಸ ಮತ್ತು ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿರ್ತಕ್ಕಂತಹ ವ್ಯಕ್ತಿ ಪ್ರಾಧ್ಯಾಪಕ ಪ್ರೊಫೆಸರ್ ಜಗನ್ನಾಥ್ ಅವರು ಆಯ್ಕೆ ಮಾಡಿದ್ದಾರೆ ಅಂತಕ್ಕಂತಹ ಅದು ತುಂಬಾ ಹರ್ಷದಾಯಕವಾದಂತಹ ಒಂದು ವಿಷಯ. ಗ್ರಾಮೀಣ ಕಪ್ಪಲಮಡುಗು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮತ್ತು ತಾಲೂಕಿನ ಕನ್ನಡ ಸಾಹಿತ್ಯ ಪ್ರೇಮಿಗಳಲ್ಲಿ ನನ್ನದೊಂದು ಮನವಿ, ತಾವು ಗುರುತಿಸಿರ್ತಕ್ಕಂತಹ ಸಮ್ಮೇಳನಾಧ್ಯಕ್ಷರು ಬೌದ್ಧಿಕವಾಗಿ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಪ್ರೇಮವನ್ನು ಹೊಂದಿರತಕ್ಕಂತಹವರು, ತಮ್ಮ ಇಡೀ ಸಾರ್ವಜನಿಕ ಜೀವನದಲ್ಲಿ ಅನೇಕ ಸಾಹಿತ್ಯ ವಿಷಯಗಳಲ್ಲಿ ಭಾಗವಹಿಸ್ತಾ ಸಾಹಿತ್ಯವನ್ನ ಪ್ರೇರೇಪಣೆ ಮಾಡ್ತಾ ಸಾಹಿತ್ಯಾಭಿಮಾನಿಗಳನ್ನ ಸದಾ ಹುರಿದುಂಬಿಸ್ತಾ ಇರತಕ್ಕಂತಹ ವ್ಯಕ್ತಿಯನ್ನ ಸಮ್ಮೇಳನಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇಡೀ ತಾಲೂಕಿನ ಜನತೆಯ ಬೌದ್ಧಿಕ ಪರಂಪರೆಗೆ ಒಂದು ಪ್ರಶಂಸನೀಯವಾದಂತಹ ಒಂದು ಅಭಿನಂದನೆ ಅಂತ ಹೇಳ್ತಾ ನನ್ನ ನಮನಗಳನ್ನ ಸಲ್ಲಿಸ್ತೇನೆ. ಜಗನ್ನಾಥರವಾದಂತಹ ವಿಶ್ವಾಸ ಮತ್ತು ಪ್ರೀತಿಯನ್ನು ಹೊಂದಿರತಕ್ಕಂಥವರು, ಅದು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಸಾಹಿತ್ಯಾಭಿ ಸಮ್ಮೇಳನವನ್ನ, ನುಡಿ ಹಬ್ಬವನ್ನ ಆಯೋಜಿಸ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ರಾಜ್ಯದ ಜನತೆಗೆ, ಕನ್ನಡಾಭಿಮಾನಿಗಳಿಗೆ ಸಲ್ಲಿಸ್ತಕ್ಕಂತಹ ಒಂದು ಗೌರವ ಅಂತ ಹೇಳ್ತಾ ಈ ತಾಲೂಕು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ತಾ ಹಾರೈಸ್ತಾ ನನ್ನ ಶುಭಾಶಯಗಳನ್ನ ಸಲ್ಲಿಸ್ತಿದ್ದೇನೆ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಕುಗ್ರಾಮವಾಗಿರ್ತಕ್ಕಂಥ ಕಪ್ಪಲಮಡುಗನಲ್ಲಿ ಜನಿಸಿ ಇಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ತದನಂತರ ಡಿಗ್ರಿ ಕಾಲೇಜಲ್ಲಿ ಅಭ್ಯಾಸವನ್ನು ಮುಂದುವರಿಸಿ ಕನ್ನಡ ಮಾಧ್ಯಮದಲ್ಲಿ ಅವರು ವಿಶ್ವವಿದ್ಯಾಲಯದಲ್ಲೂ ಸಹ MA ಪದವಿಯನ್ನು ಪಡೆದು ಉಪನ್ಯಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರು ಬಹಳ ನಿಷ್ಠೆಯವಂತರು, ಬಹಳ ಒಳ್ಳೆಯ ವ್ಯಕ್ತಿಯನ್ನು ಈ ಒಂದು ಕಪ್ಪಲಮಡುಗು ಗ್ರಾಮದ ಕನ್ನಡ ರಾಜ್ಯೋತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು ಬಹಳ ಶುಭ ದಿನ. ಕಾರಣ ಅವರು ಬಹಳಷ್ಟು ಹೆಚ್ಚಿನ ಆಸಕ್ತಿಯನ್ನು ಕನ್ನಡ ಬಗ್ಗೆ, ಕನ್ನಡ ಪ್ರೇಮದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅಧ್ಯಕ್ಷರಾಗಿ ನೇಮಕ ಮಾಡಿರೋದು ಎಲ್ರಿಗೂ ಸಂತಕ್ಕಂಥ ಒಂದು ಗೌರವ ಅಂತ ಹೇಳ್ತಾ ಈ ಒಂದು ಹಬ್ಬ ಸುಗಮವಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ಮಾತೆ. ಶ್ರೀ ಕೆ ಜಗನ್ನಾಥರವರು ನಮ್ಮ ಗುರುಗಳು. 1987 1991 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲು ಇಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ಆಗ
ನಮಗೆ ಪಾಠವನ್ನು ಹೇಳಿಕೊಟ್ಟಂತಹ ಗುರುಗಳು ಜಗನ್ನಾಥ್ ಸರ್ ಅವರು. ಆಗಲಿಂದನೂ ಸಹ ನಾನು ಅವರನ್ನು ಹತ್ತಿರದಿಂದ ಕಂಡಿದ್ದೇನೆ. ಕನ್ನಡ ನುಡಿ, ಕನ್ನಡ ಭಾಷೆ, ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಭೂತಪೂರ್ವವಾದಂತಹ ಕಾಳಜಿ, ಅವರಿಗಿದ್ದಂತಹ ಆಸಕ್ತಿ ಇವತ್ತಿನ ದಿನ ಅವರನ್ನು ಇಲ್ಲಿ ನಡೀತಾ ಇರತಕ್ಕಂತಹ ಗಡಿ ಕನ್ನಡ ಸಮ್ಮೇಳನ ಏನಿದೆ ಕಪ್ಪಲಮಡುಗು ಗ್ರಾಮದಲ್ಲಿ ನಡೀತಾ ಇರತಕ್ಕಂತಹ ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಸಹ ಸಮಂಜಸವಾಗಿದೆ. ಅದಕ್ಕೆ ಅವರು ಅರ್ಹರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹ ತುಂಬ ಸಂತೋಷವಾಗ್ತಾ ಇದೆ. ಹಾಗಾಗಿ ಕಪ್ಪಲಮಡುಗು ಗ್ರಾಮದ ಸಮಸ್ತ ನಾಗರಿಕರಿಗೆ ಹಾಗೂ ಈ ಕಾರ್ಯಕ್ರಮ ನಡೆಯುವುದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿ ತನು ಮನವನ್ನು ಅರ್ಪಿಸಿರ್ತಕ್ಕಂತಹ ಎಲ್ಲರಿಗೂ ಸಹ ವಂದಿಸುತ್ತಾ ಇದ್ದೀನಿ. ಜೈ ಭುವನೇಶ್ವರಿ ದೇವಿ, ಜೈ ಕರ್ನಾಟಕ ಮಾತೆ. ವೆರಿ ಗುಡ್, ವೆರಿ ಗುಡ್. ಸಿರಿಗನ್ನಡಂ ಬಾಳ್ಗೆ ಎನ್ನುವ ಒಂದು ನಾಡು ನುಡಿ ಏನಿದೆ, ಆ ನಾಡು ನುಡಿ ಬಹುಶಃ ಕಪ್ಪಲಮಡುಗು ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರತಿಧ್ವನಿ ಆಗಲಿದೆ. ಅಂದರೆ